ಕೋಲಾರ ಜಿಲ್ಲೆಯಲ್ಲಿ ಜನತಾ ದರ್ಶನ ಅಂತ ಹೇಳಿ ಏನು ಕಾರ್ಯಕ್ರಮವನ್ನು ನಮ್ಕೊಂಡಿದ್ರು ಇದು ನಿಜವಾಗ್ಲೂ ನೋಡಿದಾಗ ಇದು ಕಾಂಗ್ರೆಸ್ ಜನತಾ ದರ್ಶನ ಇದು ಸಾರ್ವಜನಿಕ ಜನತಾ ದರ್ಶನ ಅಲ್ಲ ಇದು ನಮ್ಮಲ್ಲಿ ಯಾರೇ ಜನಪ್ರತಿನಿಧಿಗಳಿದ್ರೇನು ನಾವು ಒಳ್ಳೆಯರಿದ್ದು ನಾವು ಯಾವುದು ಜಮೀನುಗಳನ್ನು ಭೂ ಕಬಳಿಕೆ ಇನ್ನೊಂದು ಮತ್ತೊಂದು ಮಾಡ್ದಿರಾ ಸಾರ್ವಜನಿಕರ ಮೇಲೆ ಬೆದರಿಕೆಗಳು ಹಾಕ್ದಿರಾ ಅಧಿಕಾರಿಗಳ ಮೇಲೆ ಬೆದರಿಕೆಗಳಿಗೆ ಹಾಕ್ದಿರಾ ಇವತ್ತು ಜನತಾ ದರ್ಶನ ಅಂತ ಬಂದಾಗ ಅವರು ಏನು ಅಧಿಕಾರಿಗಳಕ್ಕಿಂತ ಇವತ್ತು ಜನಗಳಿಗಿಂತ ಜಾಸ್ತಿ ಅಧಿಕಾರಿಗಳೇ ಇದ್ದರು ಬೇರೆ ಯಾರ್ದು ಒಬ್ಬರದೇ ಒಬ್ಬರದ ಸಮಸ್ಯೆನೂ ಇಲ್ಲಿ ಬಗೆಹರಿದಿಲ್ಲ ನಾವು ಹೇಳಿದ್ರೆ ನಮ್ಮಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ನೀವು ಇಟ್ಕೊಂಡಿದ್ದೀರಿ ಇದು ಒಳ್ಳೆಯದು ಈ ಕಾರ್ಯಕ್ರಮವನ್ನು ಏನು ಹಮ್ಕೊಂಡಿದ್ದೀರಿ ನೀವು ಇದಕ್ಕೆ ಒಂದು ಟೈಮ್ ಲಿಮಿಟ್ ಕೊಟ್ಟು ಯಾರೇ ಸಾರ್ವಜನಿಕರು ಒಂದು ನಿಮಗೆ ಅಹವಾಲನ್ನು ಕೊಟ್ಟಾಗ ಇಷ್ಟು ದಿವಸದೊಳಗಡೆ ಅದನ್ನು ಪರಿಹಾರ ಮಾಡಿಕೊಟ್ಟಾಗ ಮಾತ್ರ ನಿಮ್ಮ ಮೇಲೆ ಒಳ್ಳೆಯ ನಂಬಿಕೆ ಬರುತ್ತೆ ಆ ನಿಟ್ಟಿನಲ್ಲಿ ನೀವು ಮಾಡಬೇಕು ಶ್ರೀನಿವಾಸಪುರ ತಾಲೂಕಲ್ಲಿ ಏನು ರೈತರ ಬೆಳೆದಿರತಕ್ಕಂಥ ಬೆಳೆಗಳಿತ್ತು ಆ ಬೆಳೆಗಳನ್ನು ನಾಶ ಮಾಡಿ ಸುಮಾರು 60-70 ವರ್ಷಗಳಿಂದ ಅವರೇನು ಉಳುಮೆ ಮಾಡ್ಕೊಂಡಿರ್ತಕ್ಕಂಥ ಆರ್ ಟಿ ಸಿ ಮ್ಯಾನ್ಯುವಲ್ ಪಹಣಿ ಸಾಗುವಳಿ ಪತ್ರ ಪ್ರತಿಯೊಂದು ಇದ್ರೇನು ಏಕಾಏಕಿ ಹೋಗಿ ಅವರ ತೆಂಗಿನ ಮರಗಳನ್ನು ಮಾವಿನ ಮರಗಳನ್ನು ಇದನ್ನೆಲ್ಲ ತೆರವುಗೊಳಿಸಿರ್ತಕ್ಕಂಥದ್ದು ಇದು ಖಂಡನೀಯ ಇದನ್ನು ನಾನು ಖಂಡಿಸ್ತೀನಿ ಅದೇ ರೀತಿಯಲ್ಲಿ ಇವತ್ತೇನು ಬಡವರು ನಮ್ಮ ಅನ್ನದಾತರಾದಂಥ ರೈತರ ಮೇಲೆ ಈ ದಬ್ಬಾಳಿಕೆ ನಡೀತಾ ಇದೆ ನಿಜವಾಗಲೂ ನೀವು ತೆರವುಗೊಳಿಸೋದಾದರೆ ನಮ್ಮಂಥ ರಾಜಕಾರಣಿಗಳು ಅದು ಎಮ್ ಎಲ್ ಎರ್ಬೋದು ಮಂತ್ರಿಗಳಿರ್ಬೋದು ಎಂ ಪಿಗಳಿರ್ಬೋದು ಎಮ್ ಎಲ್ ಸಿಗಳಿರ್ಬೋದು ಯಾರೇ ಸರ್ಕಾರಿ ಜಮೀನುಗಳನ್ನು ಒತ್ತುವರಿ ಮಾಡ್ಕೊಂಡು ಬೋಗಸ್ ಡಾಕ್ಯುಮೆಂಟ್ಸ್ ಮಾಡ್ಕೊಂಡಿದ್ರೆ ಅವ್ರದ್ದು ನೀವು ತೆರವುಗೊಳಿಸೋಂಥ ಕೆಲಸಗಳು ಮಾಡಬೇಕು ನಾವು ಕೆಲವು ಭೂಗಳನ್ನ ನಾವು ಜೊತೆಲಿ ಇಟ್ಕೊಂಡು ನಾವು ಇಲ್ಲಿ ಜನತಾ ದರ್ಶನ ಅಂತ ಮಾಡಿದರೆ ಅದು ಸರಿಯಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ನಾನು ಹೇಳಿದೆ ನಾನು ಯಾರದೇ ಒಂದು ವ್ಯಕ್ತಿದು ಹೆಸರು ಹೇಳಿಲ್ಲ ನಾನು ಅಂಥ ಸಂದರ್ಭದಲ್ಲಿ ಈ ಭೂ ಕಬಳಿಕೆ ಮತ್ತು ಈ ಕೇಸ್ಗಳನ್ನು ಸುಮಾರು 5-6 ಕೇಸ್ಗಳನ್ನು ಹಾಕ್ಸ್ಕೊಂಡಿರ್ತಕ್ಕಂಥ ಈ ಎಸ್ ಎನ್ ನಾರಾಯಣಸ್ವಾಮಿ ನಮ್ಮ ಡಿ ಕೆ ರವಿಯವರು ಕೊಲೆ ವಿಷಯದಲ್ಲಿ ಆರೋಪ ಹೊತ್ತಿರ್ತಕ್ಕಂಥ ಎಲ್ಲರೂ ಸಾರ್ವಜನಿಕರು ಹೇಳ್ತಾ ಇದ್ರು ಎಸ್ ಎನ್ ನಾರಾಯಣಸ್ವಾಮಿದು ಇದರಲ್ಲಿ ಕೈವಾಡ ಇದೆ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ರು ಆ ಗಾಲ್ಫಲ್ಲಿ 50 ಎಕರೆ ಜಮೀನನ್ನು ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥದ್ದು ಹಿಂದೆ ಡಿ ಕೆ ರವಿಯವರು ಅದನ್ನು ಫೆನ್ಸಿಂಗ್ ಹಾಕಿ ಬೌಂಡ್ರಿ ಫಿಕ್ಸ್ ಮಾಡಿದರು ಅದ್ರ ಮೇಲೆ ಇವರು ಸ್ಟೇಗೆ ಹೋಗಿದ್ರೆ ಆ ಸ್ಟೇ ವೆಕೆಟ್ ಆಯಿತು ಇವರು ಏನು ಎಸ್ ಎನ್ ಸಿಟಿ ಅಂತ ಹೇಳ್ಬಿಟ್ಟು ಏನು ಇವತ್ತು ಲೇಔಟ್ ಮಾಡಿದರೆ ಅದರಲ್ಲಿ 2-3 ಕೆರೆಗಳನ್ನು ಒತ್ತುವರಿ ಮಾಡ್ಕೊಂಡು ಸುತ್ತು ಫೆನ್ಸಿಂಗ್ ಹಾಕಿ ದನಕರುಗಳು ಕುರಿಗಳು ಇವು ಯಾವುದು ಮೇಯೋದಕ್ಕೂ ಜಾಗ ಬಿಡ್ದಿರ ಒತ್ತುವರಿ ಮಾಡ್ಕೊಂಡಿರ್ತಕ್ಕಂಥದನ್ನು ಮತ್ತು ಏನು ಎಸ್ ಎನ್ ಸಿಟಿ ಅಂತೇಳಿ ಇವರು ಲೇಔಟ್ ಮಾಡಿದ್ದಾರೆ ಆ ಮುಂಭಾಗದಲ್ಲಿರ್ತಕ್ಕಂಥ ಸರ್ಕಾರಿ ಗುಂಡ್ತೋಪು ಅಂತೇನಿದೆ ಅದು 30 ಗುಂಟೆ ಜಾಗನ ಇವರೇನು 28-30 ಗುಂಟೆ ಜಾಗನ ಇವರು ಒತ್ತುವರಿ ಮಾಡ್ಕೊಂಡು ಫೆನ್ಸಿಂಗ್ ಹಾಕ್ಕೊಂಡಿದ್ದಾರೆ ಅದನ್ನೆಲ್ಲ ತೆರವುಗೊಳಿಸ್ದಾಗ ಮಾತ್ರ ಇದು ನಾವು ನಿಜವಾಗಲೂ ಸಾರ್ವಜನಿಕರಿಗೆ ನಮ್ಮ ಮೇಲೆ ನಂಬಿಕೆ ಬರುತ್ತೆ ಅಂತ ಹೇಳಿದಾಗ ಏಕಾಏಕಿ ಅವಾಚ್ಯ ಶಬ್ದಗಳಿಂದ ಬಂದ ನಾರಾಯಣಸ್ವಾಮಿಯವರು ಗೂಂಡಾಗಿರಿ ಪ್ರವರ್ತನೆ ಮಾಡಿದರು ಒತ್ತುವರಿಗಳು ಮಾಡ್ಕೊಂಡಿರ್ತಕ್ಕಂಥದ್ದು ಭೂಗಳಿಕೆ ಮಾಡ್ಕೊಂಡಿರ್ತಕ್ಕಂಥ ವಿಷಯದಲ್ಲಿ ನನ್ನ ಮೇಲೆ ಯಾವುದು ಕೇಸಾಗಿಲ್ಲ ಎಸ್ ಎನ್ ನಾರಾಯಣಸ್ವಾಮಿ ಮೇಲೆ ಕೇಸ್ ಹಾಕಿರ್ತಕ್ಕಂಥದ್ದು ನೀವೆಲ್ಲ ಟಿ ವಿಗಳಲ್ಲೂ ಬಿತ್ತರಿಸಿದ್ದೀರಿ ಇವತ್ತು ನಾನು ಆ ರೀತಿ ನಾನು ಜನತಕ್ಕೆ ನ್ಯಾಯ ಕೊಡಿಸೋಂಥ ಕೆಲಸ ಮಾಡಿದಾಗ ನಾವು ಕಳ್ಳರ ಹತ್ರ ಹೋಗಿ ನಾವು ನ್ಯಾಯ ಕೇಳ್ಕೊಡ್ದು ಒಳ್ಳೆಯವ್ರ ಹತ್ರ ಹೋಗಿ ನಾವು ನ್ಯಾಯ ಕೇಳಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಹೇಳಿದಾಗ ಏಕಾಏಕಿ ಅವಾಚ್ಯ ಶಬ್ದಗಳಿಂದ ಏನು ಆತನ ಮಾತಾಡಿದಾನೆ ಆತನ ಮನಸ್ಥಿತಿ ಏನು ಎತ್ತ ಅಂತ ಗೊತ್ತಾಗುತ್ತೆ ಒಂದು ಶಾಸಕನಾಗಿದ್ದಂಥವ್ರು 100-100 ಎಕರೆ ಜಮೀನು ಅವ್ರ ಹೆಸರಲ್ಲಿದ್ದು ಅವ್ರ ತಾಯಿ ಹೆಸರಲ್ಲಿ 4 ಎಕರೆ ಕಲ್ಲು ಬಂಡೆ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ಅದನ್ನು ಮಾಡ್ಕೊಂಡಿರ್ತಕ್ಕಂಥದ್ದು 50 ಎಕರೆ ಸರ್ಕಾರಿ ಜಮೀನುಗಳನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಅವರು ಪೋಲ್ಟ್ರಿ ಫಾರ್ಮಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಾರ್ತ್ ಇಂಡಿಯನ್ಸ್ ಏನಿದ್ರು ಅವ್ರ ಹೆಸರಲ್ಲಿ 2-3 ಎಕರೆ 4 ಎಕರೆ ಜಮೀನುಗಳನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಅವ್ರ ಮೇಲೆ 5-6 ಕೇಸ್ಗಳು ಬುಕ್ ಆಗಿರ್ತಕ್ಕಂಥವ್ದು ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತೇನು ನಾನು ಅಧಿಕಾರಿಗಳಿಗೆ ಹೇಳಿದ್ದಿಷ್ಟೇ ಮಂತ್ರಿಗಳಿಗೆ ಹೇಳಿದ್ದಿಷ್ಟೇ ನಾನು ಎಂ ಪಿಯಿಂದ ಹಿಡಿದು ಎಮ್ ಎಲ್ ಎಗಳು ಯಾರ್ಯಾರು ಈ ಭೂ ಕಬಳಿಕೆ ಮಾಡಿದ್ದಾರೆ ಯಾರ್ಯಾರು ಇದರಲ್ಲಿ ಆರೋಪ ಹೊತ್ತಿದ್ದಾರೆ ಅವ್ರದ್ದು ಜಮೀನುಗಳನ್ನು ಫಸ್ಟ್ ತೆರವುಗೊಳಿಸೋಂಥ ಕೆಲಸಗಳನ್ನು ಮಾಡಿ ಆವಾಗ ನೀವು ಜನತಾ ದರ್ಶನಕ್ಕೆ ಒಳ್ಳೆಯ ಹೆಸರು ಬರುತ್ತೆ ಅಂತ ಹೇಳಿದೆ ಅದಕ್ಕೆ ನಾರಾಯಣಸ್ವಾಮಿಯವರು ಉದ್ರೇಕರಾಗಿ ಅವರು ಏಕಾಏಕಿ ಅವಾಚ್ಯ ಶಬ್ದಗಳಿಂದ ನಿಂದೆ ಮಾಡಿದ್ದಾರೆ ಅದಕ್ಕೋಸ್ಕರ ನಾನು ಹೇಳೋದಿಷ್ಟೇ ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲ್ಮುಟ್ಟು ನೋಡ್ಕೊಳ್ಳೋಂಥ ಕೆಲಸಗಳನ್ನು ಮಾಡ್ಕೊಂಡು ಕೊಡ್ದು ಈ ದೇಶದ ಅನ್ನದಾತರಿಗೊಂದು ಒಂದು ನ್ಯಾಯ ರಾಜಕಾರಣಿಗಳಿಗೊಂದು ನ್ಯಾಯ ಇರ್ಕೊಡ್ದು ಅನ್ನೋ ಲೆಕ್ಕಾಚಾರದಲ್ಲಿ ನೀವು ಈಗಾಗಲೇ ಹೇಳಿದಿರಿ ವಾಚ್ಮ್ಯಾನ್ ಕೆಲಸ ಅವ್ರು ಯಾವತ್ತೋ ಮಾಡಬೇಕಾಗಿತ್ತು ನಮಗೆ ಯಾವತ್ತೋ ಅವ್ರ ಮೇಲೆ FIR ಆಯಿತು
ಯಾವತ್ತು ಅವ್ರ ಮೇಲೆ ಎಫ್ ಐ ಆರ್ ಆಯ್ತು? ಯಾವ ಒಂದೇ ಒಂದು ನಿಮಿಷ, ನಿಮಗೂ ಗೊತ್ತು ಎಲ್ಲ ಕೇಸ್ಗಳಿರೋದು, ನೀವು ಟಿವಿಗಳಲ್ಲಿ ಹಾಕಿದ್ದೀರಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.